ಇನ್ನೊಂದು ವಿಷಯ ನಾನು ಎಂದೆಂದಿಗೂ ಮರೆಯಲ್ಲ ನನ್ನ ಎಲೆಕ್ಷನ್ ಟೈಮಲ್ಲಿ ನನ್ನ ಮನಸ್ಥಿತಿ ಯಾವಾಗ ಯಾವ ರೀತಿ ಇರುತ್ತೆ ಅನ್ನೋದನ್ನು ಹೇಳೋಕಾಗ ಸಾಧ್ಯವೇ ಇಲ್ಲ ನನ್ನ ಜೊತೆಯಲ್ಲಿದ್ದವರು ನನ್ನ ಹತ್ರ ಇರೋವ್ರಿಗೆ ಮಾತ್ರ ಅದು ಗೊತ್ತಿತ್ತು ಆ ಟೈಮಲ್ಲಿ ನನಗೆ ಜೊತೆಗಿದ್ದು ನನಗೆ ಸಪೋರ್ಟಾಗಿ ನಿಂತ್ಕೊಂಡು ದರ್ಶನ್ನು ಮತ್ತು ಯಶ್ ನಾನು ಹೇಳಲೇಬೇಕಿಲ್ಲಿ ಈ ವಿಷಯನ ಎಷ್ಟು ನನಗೆ ಧೈರ್ಯ ತುಂಬಿದ್ರು ಬರೀ ಬಂದು ಯಾವುದೋ ಒಂದು ದಿನ ಇಲ್ಲಿ ಬಂದು ಭಾಷಣ ಮಾಡಿ ಹೋಗಿದ್ದಲ್ಲ ಹದಿನೈದು ಇಪ್ಪತ್ತು ದಿವಸಗಳು ನನ್ನ ಜೊತೆಯಲ್ಲಿದ್ದು ನನ್ನ ನನಗಿಂತ ಅವರು ಜಾಸ್ತಿ ಶ್ರಮಪಟ್ಟು ಆ ಬಿಸಿಲಲ್ಲಿ ಆ ಧೂಳಲ್ಲಿ ಆ ಜನರ ಮಧ್ಯೆ ಅವರು ಕಷ್ಟಪಟ್ಟು ನನಗೋಸ್ಕರ ನಿಂತಿದ್ರು ಆ ಪ್ರೀತಿ ಇದೆಯಲ್ಲ ಅವರೇನು ನನಗೆ ಏನು ಅದನ್ನು ಮಾಡಬೇಕು ಅಂತ ಏನು ಇರಲಿಲ್ಲ ಎಷ್ಟೋ ಜನ ನೋಡಿದ್ವಿ ಅಂಬರೀಷ್ ಇದ್ದಾಗ ಜೊತೇಲಿ ಎಷ್ಟೋ ಜನ ಇದ್ದರು ಅವರೆಲ್ಲ ಏನು ಜೊತೇಲಿ ಉಳ್ಕೊಂಡಿಲ್ಲ ಆಮೇಲೆ ಜೀವನದಲ್ಲಿ ನಾವು ಸಹಾಯ ಮಾಡಿದವರೆಲ್ಲ ನಮಗೆ ಸಹಾಯ ಮಾಡ್ತಾರೆ ಅಂತ ಯಾವತ್ತೂ ಎದುರು ನೋಡಬಾರ್ದು ನಾವು ಎದುರು ನೋಡೋಲ್ಲ ಅದನ್ನು ಆದರೆ ನಡೆದು ಬಂದ ದಾರಿಯನ್ನು ನಾವು ಮರೆಯಬಾರದು ಅದು ಮನುಷ್ಯರ ಲಕ್ಷಣ ಮನುಷ್ಯತ್ವದ ಗುಣ ಅದು ಆ ಗುಣ ದರ್ಶನಲ್ಲಿದೆ ಅದನ್ನು ಎಂದಿಗೂ ಮರೆಯಲ್ಲ ಅದೇ ಆಶೀರ್ವಾದ ದರ್ಶನಿಗೆ ಇವತ್ತಿನ ದಿನ ಮಾಡಿರೋ ಒಳ್ಳೆ ಕೆಲಸಗಳು ನೋಡಿ ರಾಜಕಾರಣ ಅಧಿಕಾರ ಅಥವಾ ಸಿನಿಮಾ ರಂಗದಲ್ಲಿ ಯಶಸ್ವಿ ಹೆಸರು ಎಲ್ಲ ಬರುತ್ತೆ ಅದು ಯಾವುದು ಶಾಶ್ವತ ಅಲ್ಲ ಅಲ್ಲಿ ಇದ್ದಾಗ ನಾವು ಯಾವ ರೀತಿ ನಡ್ಕೊಂಡಿರ್ತೀವಿ ಯಾವ ರೀತಿ ನಾವು ಒಳ್ಳೆ ಹೆಸರನ್ನು ಸಂಪಾದನೆ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗತ್ತೆ ಈ ಈ ಒಂದು ಸಮಾರಂಭ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಸಚ್ಚಿದಾನಂದ್ ಅರೇಂಜ್ ಮಾಡಿರೋದು ತುಂಬ ಖುಷಿಯಾಗತ್ತೆ ಇದೇ ಶ್ರೀರಂಗಪಟ್ಟಣದಲ್ಲಿ ನಾನು ನಿಂತ್ಕೊಂಡು ಸಚಿ ಒಂದು ರಾಜಕಾರಣದ ಒಂದು ಎಂಟ್ರಿ ವೇಳೆ ನಾನು ಹೇಳಿದ್ದೆ ಎಲ್ಲರೂ ಅವಾಗ ಕೇಳ್ತಾಯಿದ್ರು ಕಳೆದ ವಿಧಾನಸಭಾ ಚುನಾವಣೆಯ ಒಂದು ಹೊತ್ತಲ್ಲಿ ಸಚಿನ ನಿಲ್ಲಿಸ್ತೀರಾ ಅಭಿಷೇಕ್ನ ನಿಲ್ಲಿಸ್ತೀರಾ ನೀವು ನಿಂತ್ಕೋತೀರ ಅನ್ನೋ ಮಾತು ಎಲ್ಲ ಕಡೆ ನಡೀತಾ ಇತ್ತು ಮಾಧ್ಯಮಗಳಲ್ಲಂತೂ ಆವತ್ತಿಂದ ಇವತ್ತಿಗೂ ಆ ರೀತಿಯ ಒಂದು ಊಹಾಪೋಹಗಳು ನಡೀತಾನೇ ಇದೆ ನಡೀಲಿ ಆದರೆ ನಾನು ಒಂದೇ ಮಾತನ್ನೇ ಈ ವೇದಿಕೆ ಇದೇ ಇದರಲ್ಲಿ ಹೇಳಿದ್ದೆ ನಾನು ನನಗೆ ಕೇಳೋದ್ರೆ ಸಚಿಗೆ ಟಿಕೆಟ್ ಕೇಳ್ತೀರಾ ಅಭಿಷೇಕ್ಗೆ ಟಿಕೆಟ್ ಕೇಳ್ತೀರಾ ಅಂತ ಕೇಳಿದ್ರೆ ನಾನು ಸಚ್ಚಿಗೆ ಕೇಳ್ತೀನಿ ಅನ್ನೋವಂಥ ಮಾತನ್ನು ನಾನು ಹೇಳಿದ್ದೆ ಅದೇ ಮಾತನ್ನು ನಾನು ಉಳಿಸ್ಕೊಂಡು ಬಂದೆ ಸಚಿ ಪರವಾಗಿ ಯಾಕೆಂದರೆ ಸಚಿನೂ ನನ್ನ ಪರವಾಗಿ ನಿಂತಿದ್ದ ನನ್ನ ಚುನಾವಣೆಯ ಒಂದು ಹೊತ್ತಲ್ಲಿ ಯಾವತ್ತೂ ಅದನ್ನೇ ಹೇಳ್ತಾ ಇದ್ದೀನಿ